They get electro homeo and capping care centers. Many problems, one solution. We treat hair fall, baldness, back pain, spines, appendix, mineral stones in a homeopathic way. Contact us. For more information, Tejagan Electro Homeo and Capping Care Center, Adsolwadi, Taluka Adanagre, District Kolhapura, Maharashtra State. ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಾಮಾನ್ಯ ಪರವಾಗಿ ತಾವು ನೀಡುತ್ತಿರುವಂತಹ ಬೆಂಬಲಕ್ಕಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಂದು ನಮ್ಮ ವಾಹಿನಿಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ದಿನ. ತಾನೆಷ್ಟೇ ಬೆಳಗಾವಿ ಜಿಲ್ಲೆಯ ರೈಬಾಗ್ ತಾಲೂಕಿನ ಬಾವನ ಸೌದತ್ತಿಯಲ್ಲಿ ಒಂದು ಬೆಳಗಾವಿ ಜಿಲ್ಲೆ ರೈಬಾಗ್ ತಾಲೂಕಿನ ಬಾವನ ಸೌದತ್ತಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ಒಂದು ಆಶ್ರಮ. ಈ ಆಶ್ರಮದ ಶ್ರೀಗಳು ನಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿವರಿಸ್ತೇನೆ. ಅದರ ಜೊತೆಗೆ ಶ್ರೀಗಳಿಗೆ ನಮ್ಮ ವಾಹಿನಿ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ, ಸಮಸ್ತ ನಾಡಿನ ಜನತೆಯ ಪರವಾಗಿ ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ಒಂದು ಸಂದರ್ಶನದ ಮುಖ್ಯ ಉದ್ದೇಶ, ನಾವು ಇಡೀ ಭಾರತದಾದ್ಯಂತ ಅನೇಕ ಮಠಗಳನ್ನ, ಮಠಾಧೀಶರನ್ನ ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ಆಡಂಬರವಾದಂತ ಜಗತ್ತು ನಮ್ಮ ಕಣ್ಮುಂದೆ ಬಂದರೆ ಇನ್ನು ಎಲೆಮರೆಗಿಂದೆ ಕಾರ್ಯನಿರ್ವಹಿಸುವ ಸೇವೆ ಮಾಡುವಂತ ಅನೇಕ ಆಶ್ರಮಗಳು ಕೂಡ ನಮ್ಮ ಫೆನ್ನಿಗೆ ಬರುತ್ತವೆ, ನಮ್ಮ ಬೆಳಕಿಗೆ ಬಂದಿವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ವಾಹಿನಿಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ಈ ಒಂದು ಆಶ್ರಮದ ಶ್ರೀಗಳನ್ನ ಈ ಸಂದರ್ಭದಲ್ಲಿ ನಾವು ಸಂದರ್ಶನ ಮಾಡಲಿಕ್ಕೆ ಇಷ್ಟಪಡ್ತಿದ್ವಿ. ಈ ಸಂದರ್ಶನದ ಮುಖ್ಯ ಉದ್ದೇಶ ನಾಡಿನ ಜನತೆಗೆ ಎಲೆಮರೆಗೆ ಹಿಂದೆ ಸೇವೆ ಮಾಡುವಂತಹ ಆಶ್ರಮಗಳ ಪರಿಚಯ ತಮಗಿರಲಿ ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ಶ್ರೀಗಳಿಗೆ ಮತ್ತೊಮ್ಮೆ ನಮ್ಮ ವಾಹಿನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ಸಲ್ಲಿಸಿ ನನ್ನ ಸಂದರ್ಶನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಅತಸ್ಮರಣೀಯ ಬಸವಾಧಿಕರಣ ತರನ ಎನ್ನ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಸುಗಂಧ ದೇವಿಯನ್ನು, ಮಹಂತರನ್ನು, ಮಹಾದೇವರನ್ನು ಧ್ಯಾನಿಸಿ ಹಾಗೂ ಇವತ್ತು ನಮ್ಮ ಸಾಮಾನ್ಯ ಸಿಬ್ಬಂದಿಯವರು ಬಂದು ನನ್ನನ್ನು ಕೆಲವೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಆಗಿಪ್ಪ ಏನೇ ಪ್ರಶ್ನೆ ಕೇಳ್ರಿ ಅಂತೇಳಿ ಅಪ್ಪನೇ ಕೇಳಿದ್ವಿ. ಪ್ರಶ್ನೆ ಏನಂತ ಕೇಳಬೇಕು ಶ್ರೀಗಳಿಗೆ ನಮ್ಮ ಬಾಯಿ ಪರವಾಗಿ ಮೊಟ್ಟ ಪ್ರಶ್ನೆ, ಪೂರ್ವಾಶ್ರಮದಲ್ಲಿರುವಂತಹ ಸುಪ್ರಭೋಗ ವೈಭವನ್ನೆಲ್ಲ ಬಿಟ್ಟು ಸನ್ಯಾಸಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದ್ದು ಒಂದು ಕಾರಣವನ್ನ ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಪ್ರಶ್ನೆ, ಬಹುಶಃ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಬೇಕಂತ ಉದ್ದೇಶ ಅನಿಸ್ತದೆ. ನಾನು ಪೂರ್ವಾಶ್ರಮ ತ್ಯಾಗ ಮಾಡಿದ್ದು ಒಂದೇ ಒಂದು ಶ್ವಾಸ ಕೊಟ್ಟಿದ್ದೆ. ನಾನು ಸುಮಾರು 10 ವರ್ಷದ ಹುಡುಗರು, ನಾನು 72ನೇ ಇಸ್ವಿಯಲ್ಲಿ ದುಷ್ಕಾಲ ಬಿದ್ದೆ. ಹೋಗಿರ್ತಕ್ಕಂಥ ಅವಾಗಿಂದ ಈಗೆಲ್ಲ ಸೌಕರ್ಯ ಇದ್ದಿಲ್ಲ, ಆಹಾರಕ್ಕೆ ಪ್ರಿಯ ಇತ್ತು ಜನ. ಸುಮಾರು
ಸುಮಾರು 4-10 ವರ್ಷದಾಗಿರಬೇಕು. ಅವಾಗ ಪೂರ್ವಾಶ್ರಮದಲ್ಲಿ ಮಕ್ಕಳು ಕಾಟವನ್ನು ತೊಗೊಂಡು ಮುಂದೆ ಬರ್ತಾ ಇದ್ದರು. ನಾವು ಇರ್ತಕ್ಕಂತಹ ನಾಯಿ ಇರ್ತಕ್ಕಂತ ತಾಯಿ ಕೊಟ್ಟಿರ್ತಕ್ಕಂತಹ ಸಂಸ್ಕಾರ ಬಹಳ ಶ್ರೇಷ್ಠವಾಗಿತ್ತು. ಅವರು ಕೊಟ್ಟಿದ್ದ ಸಂಸ್ಕಾರನೇ ಈಗ ಪ್ರತಿಫಲವಾಗಿ ಹೊಟ್ಟಿಲ್ಲದೆ ಅಡ್ಡಾಡುವಂತ ಸ್ಥಿತಿಯಲ್ಲಿ ಅಷ್ಟಿದ್ದಾರೆ ಶ್ರೀವಾಸ ಮಾಡಿದ್ದಾರೆ. ಸಮಾಜದಲ್ಲಿ ಅಲ್ಲದೆ ಸಂಸ್ಕಾರಹೀನ ಹೋಗುವಂತಿದ್ದೀರ ಮಾಡಿಟ್ಟಿರ್ತಕ್ಕಂಥದ್ದು ಮತ್ತೆ ಭವಿಷ್ಯನ ಮತ್ತ ಎಲ್ಲಿತ್ತು ಅಲ್ಲಿ ಇಲ್ಲ ಕಚ್ಚಿದ್ರು ತೊಂದರೆ ಅಭ್ಯಾಸ ಸಿಕ್ಕಿದ್ದೇನೆ ಸೇವೆಯನ್ನು ಮಾಡುತ್ತಾರೆ ಮನಸ್ಸಿಗೆ ಸದಾವಕಾಲ ಕಾಣಿಸುತ್ತೆ. ನನ್ನಿಂದ ಸಾಧ್ಯವಾದಷ್ಟು ಜನಸೇವೆಯನ್ನ ಮಾಡ್ತಾ ಈ ಆಶ್ರಮವನ್ನ ಬೆಳೆಸಿಬಿಟ್ಟೆ. ಇದಕ್ಕೆ ಕಾರಣ ಇಷ್ಟೇ, ಗೃಹಸ್ಥಾಶ್ರಮವನ್ನ ಬಿಟ್ಟು ಸನ್ಯಾಸಾಶ್ರಮಕ್ಕೆ ಹೊರಟು ಜನಸೇವೆಯ ಜನಾರ್ದನ ಸೇವೆ, ದೇಶ ಸೇವೆ, ಈಶ ಸೇವೆ ಅಂತ ಆಶ್ರಮ
ಬುದ್ಧಿ ಒಂದು ವಿದ್ಯೆ. ಸುಮಾರು ಪೇಷಂಟ್ಗಳನ್ನ ಲೆಕ್ಕದಷ್ಟು ಪೇಷಂಟ್ಗಳನ್ನ ರಿಕವರಿ ಆಗದನ್ನ ಕಂಡು ನಮ್ಮ ಹತ್ರ ಆನಂದಿಸಿ ಏನೋ ಪರಮಾತ್ಮ ಈ ಸೃಷ್ಟಿಯಲ್ಲಿ ಒಂದು ಶಕ್ತಿ ಇದ್ದಾನಲ್ಲ ಅಂತ ತಿಳ್ಕೊಂಡ್ರೆ ಅದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಹೆಚ್ಚಿಗೆ ನನ್ನ ಕೈಗಾದ ಮಟ್ಟಿಗೆ ನಾನು
ಈ ವನೌಷಧಿಗಳನ್ನ ಕೊಡ್ತ ಜನರಿಗೆ ಹಿತವಾಗಿ ಅದನ್ನ ಯಾಕಪ್ಪ ಅರ್ಥ ಮಾಡಬೇಕು ಅಂತಂದ್ರೆ ನಮ್ಮ ಜನ ಹೇಗೈತಿ ಎಪ್ಪೂರೇ ಉಪಯೋಗ ಆಗ್ತದೆ ಎಲ್ಲ ಸಿಗುತ್ತಲ್ಲ ಅವು ಉಪಯೋಗ ಆಗ್ತದೆ ಕಡೆ ಬಂದಂತ ಹಿಂಗಾಗಿ ನಮ್ಮ ಸಂಸ್ಕೃತಿ ಕೆಲಕ್ಕಿರ್ತಕ್ಕಂತ ಪ್ರತಿಯೊಂದು ಕೊಟ್ಟಿರ್ತಕ್ಕಂತ ಸಂಸ್ಕಾರ ಅದಕ್ಕಾಗಿ ನೀವು ನಾವು ಶಿವಲಿಂಗ ಕೊಡುವಂತ ಪ್ರಸಂಗ ನಮಗೆ ಈ ಒಂದು ಆಡಂಬರ ಬಟ್ಟೆಯೆಲ್ಲ ಆಚರಣೆಯಲ್ಲಿ ನಿಮ್ಮ ಬಗ್ಗೆ ಕೇಳಿಲ್ಲ ಶ್ರೀಗಳ ಬಗ್ಗೆ ನಾವು ಕೇಳಿಲ್ಲ ನಾನು ಪ್ರತಿಯೊಂದು ಈ ರಾಜ್ಯದ ಅನೇಕ ಮಠಗಳೆಲ್ಲ ನಾವು ಅನೇಕ ಪ್ರತಿ ವರ್ಷ ಬೇರೆ ಬೇರೆ ರೂಪಗಳ ಕಾರ್ಯಕ್ರಮಗಳೆಲ್ಲ ಮಠದಲ್ಲಿ ಕೇಳಿದ್ದೀನಿ ಮತ್ತು ಈ ಒಂದು ಭಾಗದಲ್ಲಿ ಕೃಷ್ಣಾಚಾರ್ಯರ ಒಂದು ಭಾಗದಲ್ಲಿ ಈ ಮಠಕ್ಕೆ ಹುಟ್ಟಹಬ್ಬ ಆಚರಣೆ ಸಂಬಂಧ ಯಾಕೆ ಒಳ್ಳೆಯ ಯಾರು ಅಂತ ಅರ್ಥ ಮಾಡ್ಬೇಕು ಯಾಕಂತಂದ್ರೆ ಒಂದೇ ಪ್ರಶ್ನೆ ಒಂದು ಚಿಕ್ಕದಲ್ಲಿ ಅವತ್ತು ಮಾತ್ರ ನಾನು ಎಲ್ಲೋ ಒಂದು ಕ್ಷೇತ್ರದಾಗಿರುತ್ತೆ ಈ ಸಲ ಅವತ್ತು ಸಹ ಅದು ಕಾಲಕ್ಕ ಕನ್ನಡ ಜ್ಯೋತಿರ್ಲಿಂಗಗಳು ಪ್ರಯತ್ನ ಮಾಡಿದ್ದಾರೆ ಅವಾಗ ಮುಗಿಸಿರುತ್ತೆ ಆಮೇಲೆ ಹತ್ತಿರ ಬರ್ತಾ ಇರೋದ್ರೆ ಅದೇ ಸಮಾಧಾನ ಬರ್ತಾ ಇರ್ತಾರೆ ಅದೇ ಸಮಾಧಾನ ಅದನ್ನು ನನ್ನ ಮನಸ್ಸಿಗಿಲ್ಲ ಯಾಕಂತಂದ್ರೆ ಆಡಂಬರ ಕೊಡುವುದು ಒಂದು ಹೆಣ್ಣು ಗುಣಕಾರಣವಾಗಿ ದುಡ್ಡು ಖರ್ಚು ಮಾಡುದು ಅದೇ ದುಡ್ಡನ್ನ ಸಂಗ್ರಹಿಸಿ ಬಡತನವನ್ನು ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಒಂದು ಅನಾರೋಗ್ಯವಾಗಿ ಏನಪ್ಪ ಅಂತಂದ್ರೆ ಆರೋಗ್ಯ ಕೆಟ್ಟಿತ್ತು ಸರ್ ಅಂತ ಸಹಾಯಕ್ಕೆ ಕೊಟ್ಟ ಏನೋ ಒಂದು ಅನುಕೂಲ ಆಗುತ್ತೆ ಇರುವುದನ್ನು ಹೊರತು ಇದು ಜ್ಞಾನ ಅಂತ ಹೇಳಿ ಅನಿಸ್ತದೆ ಆರೋಗ್ಯ ಅಂತ ದೇಶ ಜಗತ್ತು ನಮಗೆ ಅಷ್ಟೇ ಅಲ್ಲ
ಜಗತ್ತಿಗೆ ಶಾಂತಿ ಸಮಾಧಾನ ವ್ಯಕ್ತಿ ಇದರ ಕಾರಣ ಏನ ಅಂತಂದ್ರೆ ಪ್ರತಿ ಒಂದು ವ್ಯಕ್ತಿ
ಶ್ರಮಜೀವಿಯಾಗಿ ಮಗಳು ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು ನಾವು ನೋಡಬೇಕಾದ್ರೆ ಶ್ರಮಜೀವಿಯಾಗಿ ಅಸತ್ಯದಿಂದ ಬಯಸಿರಬಹುದು ಯಾವಾಗಲೂ ಬರ್ತಾರೆ ಸಾಕಷ್ಟು ಮಾಡಬಹುದು ಏನು ಬೇಕಾದರೂ ಬಳಸಬಹುದು ಆದರೆ ಕೇವಲ ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾದ್ರೆ ನಮ್ಮ ಭಾರತ ಏನಂತಾರೆ ಭಾರತ ಸರ್ಕಾರ ಮಾಡ್ತೀವಿ ನಮ್ಮ ಭಾರತದ ದೇಶದ ಭಾಗ್ಯ ಸೇರ್ತಿದ್ವಿ ತುಂಬ ಶಾಂತಿ ಸಮಾಧಾನ ಒಳ್ಳೆಯ ರೀತಿಯ ಬದಲಾಸ ಸುಧಾರಿಸ್ತದ ನೋಡಿ ಏನ್ ಬರ್ತಾರೆ ಊರಿನಿಂದ ತಾಲೂಕಾ ಸುಧಾರಿಸ್ತಾರೆ ತಾಲೂಕಾದಿಂದ ಜಿಲ್ಲಾ ಸುಧಾರಿಸ ಜಿಲ್ಲಾದಿಂದ ನಮ್ಮ ಮಚ್ಚರ ಭಾವವನ್ನು ತಗೋದು ಬಿಟ್ಟರೆ ಮುಂದೇನೈತಿ ದಾರಿ ಬಹಳ ಸಮಸ್ಯೆ ನಮಗ್ ನಾವ ಸಮಸ್ಯೆ ತರಿಸ್ಕೊಳ್ಬೇಕು ಯಾವ ದಾರಿ ಏನಿಲ್ಲ ಈಗ ನೋಡಿ ಶರೀರಕ್ಕೆ ಗಾಂಧಿ ಯಾವ್ದು ಮಾತಾಡ್ತಾರ ಅದನ್ನ ಚಿಂತೆ ಮಾಡಿ ತೆಗೆದ ಒಂದು ಆಯುಷ್ಕರ ಏನ್ ಸಿಗ್ತದೆ 10 ರೂಪಾಯಿ ಮಾರ್ಕೆಟ್ ಸಿಗ್ತದೆ ಅದನ್ನ ಕಾಣದೇನೆ ಅಂತ ಹೇಳಿ ಸದಕ್ಕಿಂತ 1 ಕಿಲೋ ಎಲ್ಲಿ ತೆಗಿಬೇಕಾದ್ರೆ 4 ಕಿಲೋ ಶೇಂಗಾಕಿಲೋ ಶೇಂಗಾ 400 ರೂಪಾಯಿ ನಾವು ಮಾಡತಕ್ಕಂತಹ ಆಹಾರ ವಿಹಾರದ ಆಹಾರದ ವಿಷಯ ಸೇವಿಸಿದಾಗ ಶರೀರ ಏನ್ ಮಾಡಬೇಕು ಅಂದ್ರೆ ವಿಕಾಂತ ಸಾಧಿಸಬೇಕು ಮನೆ ಒಂದು ಕೇವಲ ಮನೆ ಇರ್ತದೆ ಮನೆ ಒಂದು ಜಾಗ ಸಂಬಂಧ ಆಗ್ತದೆ ಹೋಗಿಲ್ಲ ನಿಮ್ಮ ಮನೆಯವರು ಕಸ ಬಿಡ್ತಿದ್ರೆ ಅದನ್ನ ತಂದು ಮಗಿರಿ ಗೊಬ್ಬರ ನೀರಾಗ್ತದೆ ನಿಮ್ಮ ಆರೋಗ್ಯ ಅವಾಗ ಹೆಂಗಿರುತ್ತೆ ಮತ್ತೆ ಈಗ ಅವಯವ ಮಾಡಲು ಬೆಳೆಸಿ ಅಂತ ಆಹಾರವನ್ನು ಸೇವನೆ ಮಾಡಿದ್ರು